ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಒಂದು ಓಕೆ ಇತ್ತು, ಹೋಪ್ಸ್ ಇತ್ತು ಈ ಆರ್ಟಿಸ್ಟ್ ಇಂದ ಈ ತರ ತೆಗೆಸ್ಕೋಬಹುದು ಅಂತ. ಸೊ ಅವ್ರಿಗೆ ತುಂಬಾ
ಥ್ಯಾಂಕ್ಸ್. ಆಡಿಯೋ ಬಗ್ಗೆ ಬಂದ್ಬಿಟ್ಟು ಶಾಸ್ತ್ರಿ ಸರ್ ತುಂಬ ಸಕ್ಕತ್ತಾಗಿ ಕಂಪೋಸ್ ಮಾಡಿದ್ದಾರೆ. ರಾಕ್ ಮ್ಯೂಸಿಕ್ಕು ಜೊತೆಗೆ ನಮ್ಮ ನಮ್ಮ ಏನು ಟ್ರೆಡಿಷ್ನಲ್ ಮ್ಯೂಸಿಕ್ ಇದೆ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿರುವಂಥ ಸಾಂಗ್ಸ್. ಲಿರಿಕ್ಸ್ ಬಂದ್ಬಿಟ್ಟು ಕರಣ್ ಸರೇ ಬರೆದಿರು. ಒಂದೇ ಒಂದು ಕನ್ನಡಿ ಅನ್ನೋ ಒಂದು ಸಾಂಗನ್ನು ಸಿದ್ದು ಸರ್ ಬರೆದಿರೋದು. ಬಾಕಿ ಉಳ್ದೆಲ್ಲ ಲಿರಿಕ್ಸ್ಗಳು ಕೆಲವೊಂದು ಹುಡುಗರಿಗೆ ಪಠ್ಯ ಹುಡುಗರಿಗೆ ಇಷ್ಟ ಆಗು ಅಂತ ಲಿರಿಕ್ಸ್ಗಳು. ಇನ್ನು ಕೆಲವೊಂದು ಪ್ರೇರಣೆ ನೀಡುವಂಥ ಮ್ಯೂಸಿಕ್ ಅನ್ನೋ ಲಿರಿಕ್ಸ್ ಅನ್ನು ಬರ್ತಿದ್ದಾರೆ. ಮ್ಯೂಸಿಕ್ ಅದಕ್ಕೆ ಬದ್ಧವಾಗಿದೆ. ಸಾಂಗ್ಸ್ ಕೊರಿಯೋಗ್ರಫಿನು ಹೈಮನ್ನು ಸರ್ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಹೋಪ್ಫುಲಿ ಎಲ್ರಿಗೂ ರೀಚ್ ಆಗುತ್ತೆ. ಫಿಲ್ಮ್ ಮಾತ್ರ ಎಲ್ಲ ಸಾಂಗ್ ಎಲ್ಲ ಸಾಂಗ್ಸ್ ನಂಗೆ ಇಷ್ಟ. ಬಟ್ ನನಗೆ ತುಂಬ ಇಷ್ಟ ಆಗಿರೋ ಒಂದೇ ಒಂದು ಸಾಂಗ್ ಅಂದರೆ ತುಂಬ ಫೇವ್ರೆಟ್ ಅಂದರೆ ನಂಗೆ ಡೈಲಿ ನಂಗೆ ಅದೊಂದು ಮೋಟಿವೇಶನ್ ಸಾಂಗ್ ಅಂತ ಹೇಳ್ಬೋದು. ಓ ನನ್ನ ಚೇತನ ಅಂತ ಒಂದು ಸಾಂಗ್ ಇದೆ. ಅದು ಕೇಳಿದರೆ ಎಲ್ಲರಿಗೂ ಅಷ್ಟೇ ಅದು ತುಂಬ ಮೋಟಿವೇಟಿಂಗ್ ಸಾಂಗ್ ಅಂತ ಹೇಳ್ಬೋದು. ಅವರಿಗೆ ಅನಿಸುತ್ತೆ ಆ ಸಾಂಗ್ ಹಾಕ್ಕೊಂಡು ಕೇಳಿದರೆ ಆ ಮ್ಯೂಸಿಕ್ ಸ್ಟಾರ್ಟಿಂಗಿಂದನೇ ಹೆಣ್ಣು ತಂಕನೂ ನನಗೆ ಪ್ರತಿಯೊಂದು ಲಿರಿಕ್ಸಲ್ಲೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಅದು ನನ್ನ ಫೇವ್ರೆಟ್ ಸಾಂಗ್.